ಹಾಯ್ ಸ್ನೇಹಿತರೆ, ಈ ದಿನ ಈ ವಿಡಿಯೋದಲ್ಲಿ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ತಿಳಿಯೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹವನ್ನು ನೀಡಿ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಮುಂದೆ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋಣ. ಆಪ್ಷನ್ ಟ್ರೇಡಿಂಗ್ ಅಂದರೆ, ಆಪ್ಷನ್ ಅಂದರೆ ಒಂದು ಟೈಪ್ ಆಫ್ ಅಗ್ರಿಮೆಂಟ್ ಅಥವಾ ಒಪ್ಪಂದ ಅಂತ ತಿಳ್ಕೋಬೋದು. ನಾವು ಇದನ್ನು ಯಾವುದೇ ರೀತಿಯಾದ ಕೆಟ್ಟು ಭಾವನೆಗಳಿಂದ ನೋಡಿದ್ರೆ ನಾವು ಶೇರ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕಾಗೋದಿಲ್ಲ. ಕೆಲವರೆಲ್ಲ ಇದು ಗ್ಯಾಂಬ್ಲಿಂಗ್ ಅಂತಾರೆ, ಇದು ಜೂಜಾಟ ಅಂತಾರೆ, ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಟೈಪ್ ಆಫ್ ಕ್ಯಾಲ್ಕುಲೇಷನಲ್ಲಿ ವರ್ಕ್ ಆಗ್ತಾ ಇರುತ್ತೆ, ಒಂದು ಸೈಕಾಲಜಿಕಲ್ ಮೂಮೆಂಟ್ ಆಗ್ತಾ ಇರುತ್ತೆ. ಇದು ಇದ್ರ ಒಳಗಡೆನ ವಿಷಯಗಳನ್ನು ನಾವು ತಿಳ್ಕೊತಾ ಹೋದರೆ ಇದನ್ನ ಬಗ್ಗೆ ನಮಗೂ ಸ್ವಲ್ಪ ಅರಿವೆ ಆಗುತ್ತೆ. ಆವಾಗ ನಾವು ಶೇರ್ ಮಾರ್ಕೆಟಲ್ಲಿ ನಾವು ಟ್ರೇಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆಪ್ಷನ್ ಟ್ರೇಡಿಂಗ್ ಅಂದರೆ ಸುಮಾರು ಜನಕ್ಕೆ ಗೊತ್ತಿದೆ, ಗೊತ್ತಿಲ್ಲದೆ ಇರೋರು ಇದ್ದಾರೆ. ಆದರೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಅನ್ನೋದು ವ್ಯತ್ಯಾಸ ಬೇಡ, ಎಲ್ಲರಿಗೂ ಒಂದೇನೆ. ಈಗ ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೆ ಬೇಸಿಕ್ ನಾಲೆಜ್ ನಾನು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ತಿಳಿಸ್ತಾ ಹೋಗ್ತೀನಿ. ಆಪ್ಷನ್ ಟ್ರೇಡಿಂಗ್ ಅನ್ನೋದು ಒಂದು ಟೈಪ್ ಆಫ್ ಕಾಂಟ್ಯಾಕ್ಟ್. ಇವಾಗ ಯಾವುದೋ ಒಂದು ಜಮೀನಿದೆ, ಅದ್ರ ಬಗ್ಗೆ ಒಂದು ಕಾಂಟ್ಯಾಕ್ಟ್ ಹಾಕ್ಕೊಳ್ಳೋದು. ಈಗ ಇನ್ನೊಂದು 5 ವರ್ಷಕ್ಕೆ ಅದು ಈಗ ಒಂದು ಜಮೀನು ಅದು ಈಗ 10 ಲಕ್ಷ ರೂಪಾಯಿ ಇದೆ ಅಂತ ಅದಕ್ಕೆ ಒಂದು ಅಗ್ರಿಮೆಂಟ್ ಹಾಕ್ಕೊಳ್ಳೋದು, 20 ಲಕ್ಷ ಹೋಗುತ್ತೆ ಅಂತ ಹೇಳಿಬಿಟ್ಟು. ಆವಾಗ ಏನಾಗುತ್ತೆ, ಆವಾಗ 20 ಲಕ್ಷ ಹೋಗ್ಬೋದು ಹೋಗದೇನು ಇರ್ಬೋದು. ಆವಾಗ ಏನಾಗುತ್ತೆ, ಅದು 20 ಲಕ್ಷ ಹೋದರೆ ಇನ್ನು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅಗ್ರಿಮೆಂಟಿಗೆ ಎಷ್ಟು ನೀನು ಅಡ್ವಾನ್ಸ್ ಕೊಟ್ಟಿರ್ತೀಯ, 1000 ರೂಪಾಯಿ ಕೊಟ್ಟಿರ್ತೀಯ ಅಡ್ವಾನ್ಸು. ಆವಾಗ 20 ಲಕ್ಷ ಹೋದರೆ ನಿನಗೆ 20 ಲಕ್ಷನೂ ಲಾಭನೇ, ಆದರೆ ಹೋಗಿಲ್ಲ ಅಂತಂದರೆ ನಿನಗೆ 1000 ರೂಪಾಯಿ ಮಾತ್ರ ಲಾಭ, ಹಾಗೆ ಬಿಟ್ಬಿಡ್ಬೋದು. ಆ ಥರ ಇದು ಆಪ್ಷನ್ ಅನ್ನೋದು. ಆಪ್ಷನ್ಸಲ್ಲಿ ಏನೆಲ್ಲ ಪ್ಲೇ ಆಗ್ತಾ ಇರುತ್ತೆ ಅಂದರೆ ಆಪ್ಷನ್ ಗ್ರಿಪ್ಸ್ ಅಂತ ಬರುತ್ತೆ. ಈ ಆಪ್ಷನ್ ಗ್ರಿಪ್ಸಲ್ಲಿ ಈ ಆಪ್ಷನ್ ಬಂದ್ಬಿಟ್ಟು ಒಂದು ಕ್ಯಾಲ್ಕುಲೇಷನ್ ಮೇಲೆ ಮೂಮೆಂಟ್ ಆಗ್ತಾ ಇರುತ್ತೆ. ಡೆಲ್ಟಾ, ಗ್ಯಾಮಾ, ಥೀಟಾ, ವೇಗ, ರೋ, ಈ 5 ಕ್ಯಾಲ್ಕುಲೇಷನ್ ಮೇಲೆ ಈ ಆಪ್ಷನ್ನು ಪ್ಲೇ ಆಗ್ತಾ ಇರುತ್ತೆ. ಈ 5 ಕ್ಯಾಲ್ಕುಲೇಷನ್ನು ನೀವು ತಿಳ್ಕೊಂಡ್ರೆ ನೀವು ಆಪ್ಷನ್ನಲ್ಲಿ ಟ್ರೇಡಿಂಗ್ ಮಾಡಿರ್ಬೋದು. ನೀವು ಆಪ್ಷನ್ ಟ್ರೇಡಿಂಗ್ ಹೋಗಬೇಕಾದ್ರೆ ಈ ವಿಷಯವೆಲ್ಲವನ್ನು ತಿಳ್ಕೊಂಡೇ ನೀವು ಟ್ರೇಡಿಂಗ್ ಮಾಡಲಿಕ್ಕೆ ಹೋಗಬೇಕು ಹೊರತು ಡೈರೆಕ್ಟಾಗಿ ಹೋಗೋದು ಸರಿಯಿಲ್ಲ. ಡೆಲ್ಟಾ, ಗ್ಯಾಮಾ, ಥೀಟಾ, ವೇಗ, ರೋ, ಇದರ ಜೊತೆಗೆ ಒಂದು ಟೈಮ್ ವ್ಯಾಲ್ಯೂ ಅಂತಲೂ ಸಹ ಬರುತ್ತೆ. ಆಪ್ಷನ್ ಟ್ರೇಡಿಂಗ್ ಅಂದರೆ ನಮಗೆ ಫ್ಯೂಚರ್ಸ್ ಅಂದರೆ ಏನು, ಆಪ್ಷನ್ಸ್ ಅಂದರೆ ಏನು, ಮತ್ತು ಈಕ್ವಿಟಿ ಕ್ಯಾಶ್ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಈಗ ನಾನು ಬೇಸಿಕ್ ನಾಲೆಜು ಆಪ್ಷನ್ ಟ್ರೇಡಿಂಗ್ ಬಗ್ಗೆ ನಿಮಗೆ ಆಲ್ರೆಡಿ ಒಂದು ಹಾಕಿದ್ದೀನಿ. ಆಪ್ಷನ್ ಟ್ರೇಡಿಂಗಲ್ಲಿ ಬ್ರೀಫ್, ಡೆಲ್ಟಾ ಅಂದರೆ ಏನು, ಕ್ಯಾಮ್ ಅಂದರೆ ಏನು, ಥೀಟಾ ಅಂದರೆ ಏನು, ವೇಗ ಅಂದರೆ ಏನು, ರೋ ಅಂದರೆ ಏನು ಅನ್ನೋದು ನಾವು ಒಂದೊಂದಾಗಿ ಚಿಕ್ಕ ಚಿಕ್ಕದಾಗಿ ಒಂದೊಂದು ವಿಡಿಯೋನು ಮಾಡ್ತಾ ಹೋಗ್ತೀನಿ. ನಿಮಗೆ ಒಂದೇ ವಿಡಿಯೋದಲ್ಲಿ ಮಾಡಿಬಿಟ್ರೆ ನಿಮಗೆ ಅರ್ಥ ಆಗೋದಿಲ್ಲ, ಆದ್ದರಿಂದ ನಾನು ಸ್ಮಾಲ್ ಸೈಜ್ ಆಫ್ ವಿಡಿಯೋಸನ್ನು ಮಾಡ್ತಾ ಹೋಗ್ತೀನಿ. ಈಗ ಡೆಲ್ಟಾ ಅನ್ನೋದ್ರ ಬಗ್ಗೆ ನಾನು ಈಗ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತೀನಿ. ಡೆಲ್ಟಾ ತಗೊಂಡಾಗ ನಾವು ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು 100 ರೂಪೀಸ್ ಇದೆ, ಅದು 100 ರೂಪೀಸ್ ಮೂವ್ ಆಗುತ್ತೆ. ಆಗ ಆಪ್ಷನ್ ಪ್ರೈಸ್ ಎಷ್ಟಿರುತ್ತೆ, 2 ರೂಪಾಯಿ ಇರುತ್ತೆ. ಆ 101 ರೂಪಾಯಿ ಹೋದಾಗ ಅದು 10 ಪೈಸ ಅಷ್ಟು ನಮಗೆ ಇನ್ಕ್ರೀಸ್ ಆಗುತ್ತೆ. ಈ 10 ಪೈಸಾನೇ ನಮಗೆ ಡೆಲ್ಟಾ ವ್ಯಾಲ್ಯೂ. ಈ ಡೆಲ್ಟಾ ವ್ಯಾಲ್ಯೂ ಹೇಗೆ ಬರುತ್ತೆ ಅನ್ನೋದು ನಾವು ಕ್ಯಾಲ್ಕುಲೇಷನ್. ಈ ಡೆಲ್ಟಾ ವ್ಯಾಲ್ಯೂ ನಾವು 10 ಪೈಸ ತಗೊಂಡ್ರೆ ಅದು 1 ರೂಪಾಯಿಗೆ 10 ಪೈಸ ಆದರೆ ನಿಮಗೆ ಪ್ರಾಫಿಟ್ ಆಗಲ್ಲ. ಅದೇ ಹೆವಿ ಫ್ಲಕ್ಚುಯೇಷನ್ ಇದ್ದಾಗ 1 ರೂಪಾಯಿ ಮೂಮೆಂಟ್ ಆಗಿದ್ದಾಗ ಒಂದು 20 ಪೈಸ 30 ಪೈಸ ಈ ಥರ ನಾವು ಈ ಡೆಲ್ಟಾ ವ್ಯಾಲ್ಯೂ ನೋಡಿಕೊಂಡ್ರೆ ನಾವು ಈ ಶೇರ್ ವ್ಯಾಲ್ಯೂ ಅಥವಾ ಇದು ಆಪ್ಷನ್ನು ಇದು ಮೇಲೆ ಹೋಗುತ್ತಾ ಇಲ್ಲ ಕೆಳಗೆ ಹೋಗುತ್ತಾ ಅನ್ನೋದು ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದರಿಂದ ಡೆಲ್ಟಾ ವ್ಯಾಲ್ಯೂ ಅಂದರೆ ಏನು ಅನ್ನೋದು ಇವಾಗ ಅರ್ಥ ಆಗಿರ್ಬೇಕಂದ್ರೆ ಸ್ಟಾಕ್ ಪ್ರೈಸ್ ಇವಾಗ 100 ರೂಪಾಯಿ ಇರುತ್ತೆ, 101 ರೂಪಾಯಿ ಹೋದರೆ ಅದು ಆಪ್ಷನ್ ಪ್ರೈಸ್ 2 ರೂಪಾಯಿ ಇರೋದು 2 ರೂಪಾಯಿ 10 ಪೈಸ ಹೋಗುತ್ತೆ ಅನ್ನೋದು ಅರ್ಥ ಆಯ್ತು. ಆದರೆ ಕೆಲವು ಟೈಮು ಈ ಶೇರ್ ವ್ಯಾಲ್ಯೂ ಮೂವ್ ಆಗುತ್ತೆ, 100, 200, 105 ರೂಪಾಯಿ ಹೋಗುತ್ತೆ. ಆದರೆ ಇದು ಈ ವ್ಯಾಲ್ಯೂ ಮೂವ್ ಆಗಲ್ವಲ್ಲ, ಯಾಕೆ ಆಪ್ಷನ್ ಪ್ರೈಸು ಅಂತ ಹೇಳ್ಬಿಟ್ಟು ನಿಮಗೆ ಡೌಟ್ ಬರ್ಬೋದು. ಈ ಫುಲ್ ಆಪ್ಷನ್ ಗ್ರಿಪ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡಾದ್ಮೇಲೆ ನಾನು ನಿಮಗೆ
ನಿಮ್ಗೆ ಅರ್ಥ ಆಗುತ್ತೆ ಏನಕ್ಕೋಸ್ಕರ ಇದು ಮೂವ್ ಆಗುತ್ತೆ, ಯಾಕೆ ಮೂವ್ ಆಗಲ್ಲ, ಯಾವ ಟೈಮಲ್ಲಿ ನಾವು ಟ್ರೇಡ್ ಮಾಡಬೇಕು ಆಪ್ಷನಲ್ಲಿ, ಯಾವ ಟೈಮಲ್ಲಿ ಟ್ರೇಡ್ ಮಾಡಬಾರ್ದು ಅನ್ನೋದು ನಾನು ತಿಳಿಸ್ತೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾವು ಯಾವ್ದ್ರ ಬಗ್ಗೆ ಹೋಗೋಣ ಅಂತಂದರೆ, ಡೆಲ್ಟಾ ಆಯಿತು, ಗ್ಯಾಮಾ ಅಂದರೆ ಏನು, ಥೇಟಾ ಅಂದ್ರೇನು, ವೇಗ ಅಂದ್ರೇನು ಅನ್ನೋದ್ರ ಬಗ್ಗೆ ತಿಳಿಯೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.